ಮಂಡ್ಯದ ವಿವಿಧ ಸ್ಲಂಗಳಿಗೆ ಶಾಸಕರ ಭೇಟಿ. ಮಂಡ್ಯ ನಗರದ ವಿವಿಧ ಸ್ಲಂಗಳಿಗೆ ಇಂದು ಶಾಸಕ ರವಿಕುಮಾರ್ ಗಣಿಗ ಅವರು ಅಧಿಕಾರಿಗಳ ತಂಡದ ಜೊತೆಗೆ ಭೇಟಿ ನೀಡಿ ಅವಲೋಕನ ನಡೆಸಿದರು. ಮಂಡ್ಯದ ಕುರುಬರ ಹಾಸ್ಟೆಲ್ ಹಿಂಭಾಗದಲ್ಲಿರುವ ಸ್ಲಂಗೆ ಭೇಟಿ ನೀಡಿದ ಅವರು ಅಲ್ಲಿನ ಸಮಸ್ಯೆಗಳ ಬಗ್ಗೆ ಮಾಹಿತಿ ಪಡೆದರು. ನಂತರ ಆರ್ಟಿಒ ಕಚೇರಿ ಮುಂಭಾಗದಲ್ಲಿರುವ ಕಳಪೆ ಬಡಾವಣೆಗೆ ಭೇಟಿ ನೀಡಿ ಅಲ್ಲಿಯ ಜನರಿಂದ ಸಮಸ್ಯೆಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಕಳಪೆ ಬಡಾವಣೆ ನಗರಸಭೆ ವ್ಯಾಪ್ತಿಯಲ್ಲಿದ್ದು ಶೀಘ್ರವಾಗಿ ಹಕ್ಕುಪತ್ರವನ್ನು ನೀಡುವುದಾಗಿ ಭರವಸೆ ನೀಡಿದರು. ನಂತರ ಗುರುಮಠ ಸ್ಲಂಗೆ ತೆರಳಿ ಅಲ್ಲಿ ನಿವಾಸಿಗಳಿಂದ ಅಹವಾಲುಗಳನ್ನು ಆಲಿಸಿದರು. ನ್ಯೂ ತಮಿಳು ಕಾಲೋನಿಗೆ ಸ್ಲಂನಲ್ಲಿರುವ ಸುಮಾರು 30 ಹೆಚ್ಚು ನಿವಾಸಿಗಳನ್ನು ಅಕ್ರಮವಾಗಿ ಖಾತೆ ಮಾಡಲಾಗಿದ್ದು, ನಗರಸಭೆ ಆಯುಕ್ತರು ಮಂಜುನಾಥ್ ಅವರು ಅಕ್ರಮ ಖಾತೆಗಳನ್ನು ರದ್ದು ಮಾಡಿ ತಮಿಳು ಕಾಲೋನಿ ಸ್ಲಂ ಜಾಗವನ್ನು ಕೊಳಗಿರಿ ಅಭಿವೃದ್ಧಿ ಮಂಡಳಿಗೆ ಹಸ್ತಾಂತರಿಸುವ ಪತ್ರವನ್ನು ಇದೇ ಸಂದರ್ಭದಲ್ಲಿ ಶಾಸಕರಿಗೆ ನೀಡಿದರು. ನಗರಸಭೆ ಆಯುಕ್ತರಾದ ಮಂಜುನಾಥ್ ಅವರ ಕಾರ್ಯವನ್ನು ಶಾಸಕರು, ಕರ್ನಾಟಕ ಜನಶಕ್ತಿ ಮುಖಂಡರು ಹಾಗೂ ಅಲ್ಲಿಯ ನಿವಾಸಿಗಳು ಶ್ಲಾಘಿಸಿದರು. ಶಾಸಕ ರವಿಕುಮಾರ್ ಗಣಿಗರ್ ಅವರು ಸ್ವಾತಂತ್ರ್ಯ ದಿನಾಚರಣೆಯಂದು ನ್ಯೂ ತಮಿಳು ಕಾಲೋನಿಯ ಎಲ್ಲ ನಿವಾಸಿಗಳಿಗೂ ಜಿಲ್ಲಾ ಉಸ್ತುವಾರಿ ಹಾಗೂ ಕೃಷಿ ಸಚಿವರಾದ ಚಲುವರಾಯಸ್ವಾಮಿ ಅವರ ಹಸ್ತದಿಂದಲೇ ಹಕ್ಕುಪತ್ರವನ್ನು ವಿತರಿಸಲಾಗುವುದು ಎಂದು ಭರವಸೆ ನೀಡಿದರು. ಹಾಗೂ ಮಂಡ್ಯದ ವಿವಿಧ ಶ್ರಮಿಕರ ಬಡಾವಣೆಗೆ ಭೇಟಿ ನೀಡಿ ಅಲ್ಲಿನ ಸಮಸ್ಯೆಗಳ ಬಗ್ಗೆ ಮಾಹಿತಿ ಪಡೆದಿದ್ದೇನೆ. ಮುಂದಿನ ದಿನಗಳಲ್ಲಿ ಎಲ್ಲ ಸ್ಲಮ್ಗೂ ಭೇಟಿ ನೀಡಿ ಅಲ್ಲಿನ ಸಮಸ್ಯೆಗಳನ್ನು ಆಲಿಸಿ ಪರಿಹರಿಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ನಗರಸಭೆ ಆಯುಕ್ತರಾದ ಮಂಜುನಾಥ್, ಅಧಿಕಾರಿಗಳಾದ ರವಿಕುಮಾರ್, ಎಇ ಮಹಾದೇವು, ಕರ್ನಾಟಕ ಕೊಳೆಗೇರಿ ಮಂಡಳಿಯ ಇಇ ಹರೀಶ್, ಎಇ ದರ್ಶನ್ ಜೈನ, ಇಂಜಿನಿಯರ್ಗಳಾದ ನರೇಂದ್ರ, ಕಾವ್ಯ, ಒಳಚರಂಡಿ ಮಂಡಳಿ ಎಇ ಮೇಘನಾ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಯಾರು ಬಂದಿಲ್ವಲ್ಲ, ನೀವು ಅಕ್ವಿಸಿಷನ್ ಮಾಡ್ಕೊಂಡ್ರಿ ಅನ್ನೋದು ಇವ್ರು ಹೇಳ್ತಿರೋದು. ಸರ್, ಓನರ್ಸ್ ಬಂದಿಲ್ಲ ಅಂತೇಳಿ ನಾವು ಅಕ್ವಿಸಿಷನ್ ಪ್ರೊಸಿಷನ್ ನಾವು ಮಾಡದೇ ಇರೋಕ್ಕಾಗಲ್ಲ. 4161 ಮಾಡಲೇ ಬೇಕು. ಓನರ್ ಬರಲಿಲ್ಲ ಅಂಥೇಳಿ ನಾಳೆ ದಿವಸ ಅವ್ರ ಮಕ್ಕಳು ಮರಿ ಮಕ್ಕಳು ಪರಿಹಾರ ಕೆಲಸ ಬಂದಾಗ ಈಗೇನು ಇಶ್ಯೂ ಆಗುತ್ತೆ ಸರ್? ಅದು ಸ್ಟೇ ತಗೊಂಬರ್ಬೋದು ಸರ್. ಅವರು ನಮಗೇನು ನೋಟಿಸ್ ಸರ್ವ್ ಮಾಡಿಲ್ಲ, ಪ್ರಿಲಿಮಿನರಿ ನೋಟಿಸು, ಇವ್ರು ಬಂದು ಅಕ್ವರ್ ಮಾಡಿದ್ದಾರೆ. ಓನರ್ ಪರಿಹಾರ ತಗೊಳ್ಳೋಕೆ ಡಿಸಿ ಹತ್ರ ಬರ್ತೀವಿ, ಬರ್ತೇವು. ಅದು ಎಲ್ಲಿಪ್ಪ ನಿಲ್ಸಿದೆ ಇವಾಗ ನಾವು ಅಪ್ಪಸ ನಾವು ಮಾಡಿದ್ದಾರೆ. ಪಂಚಾಯತಿ ಇರ್ಬೋದು, ಅದು 3 ವರ್ಷದಿಂದ ಕಳಿಸ್ತಾನೇ ಅವ್ರೆ. ನಾವು 4 ಸತಿ ನಾವು ಸಭೆ ಮಾಡಿದ್ದೀವಿ, ಮೀಟಿಂಗ್ ಮಾಡಿದ್ದೀವಿ, ಒಂದು ದಿವಸ ಒಂದು ಕೆಲಸ ಮಾಡಿಲ್ಲ. ಈಗ ನೀವು ಅವ್ರ ಮೇಲೆ ಅವ್ರ ನಿಮ್ಮೆಗಳ ಬಂತು ಏನು ಸರ್? ಯಾವ ಗ್ರಾಮ ಟೆನ್ಷನ್ ಯಾರು ಬರಲ್ಲ ಸರ್. ನಾವು 70 ವರ್ಷ ಆಗೋದು ನನಗೆ ಯಾವ ಓನರ್ ಯಾರು ಬರಲ್ಲ ಸರ್. ಕಾನೂನು ಪ್ರಕಾರ ಏನಿದೆ 70 ರುಪಿ ಮಾಡ್ತೀವಿ ಸರ್. ಇಮಿಡಿಯೇಟ್ಲಿ 70 FM ಮಾಡ್ಬೇಕು ಸರ್. ನಮಗೆ ಎಫ್ ಮಾಡಿ ಈಗ ಆಗಿದೆ. ನಮ್ಗೆ ನೀವು ಹೇಳ್ಬೇಡಿ ಸರ್, ನೀವು ಹೇಳ್ಬೇಡಿ ಅಂತ ಹೇಳಿ ಹೇಳಿ ನಿಮ್ಗೆ ಸಾಕಾಗ್ತಿ ಹೇಳುದು ನಿಮ್ಗೆ. ಇವತ್ತು ಸೈನ್ ಮಾಡಿ ಕಳಿಸಿ. ತಿರ್ಗಿ ವೆಂಕಟೇಶ್ ಅವ್ರ ಏನಾದ್ರು ಅವ್ರಿಗೆ ಶಿಫ್ಟ್ ಮಾಡ್ರಿ 21 ಮನೆಗೆ. ನನ್ನ ಕೇಳಿ ಸರ್, ಅವ್ರಿಗೆ ಚೆನ್ನಾಗಿ ಕೇಳಿ ಸರ್. ನಾವು ಇವ್ರ ಹತ್ರ ಕೆಲಸ ಹಾಕೋಣ, ನಾವು ಬೆಂಗಳೂರು ಹೋಗ್ಬೇಕಲ್ಲ. ಅಂತ ಗೌರ್ಮೆಂಟ್ ಇದೆ ಸರ್, ಅದು ಸರ್ವೆ ಮಾಡಿ ಸಿಗ್ತಾರ. ನೋಟಿಫಿಕೇಶನ್ ಮಾಡಿ ಇದುವರೆಗೂ ಯಾರು ಕೂಡ ತೆಗೆದಾಕೆ ಅಂತ ಹೇಳಿದ್ರು ಡಿಸಿ ಅವ್ರು. ನೀವು ಮಾಡಿದ್ರೆ ಅದೇ ಹೇಳಿ. ಈಗ ಅದು ಹಾಸ್ಟೆಲ್ ಅಂದ್ರೆ ಹಾಸ್ಟೆಲ್ ಜಾಗ ಸರ್, ಅದು ಒಳ್ಳೆ ಒಳಗಡೆ ಇರೋದಲ್ಲ. ಖರಾಬ್ ಇರ್ಬಹುದು, ಬಫರ್ ಝೋನ್ ಇರ್ಬೋದು. ಈ ಅಲ್ಲ, ಒಂದ್ ನಿಮಿಷ, ಈ ಹೆಸರು ಬರ್ತಾ ಇರೋದು ಮೋಸ್ಟ್ಲಿ ಹಾಸ್ಟೆಲ್ ಇರ್ಬೋದು. ಹೇಳ್ತಾರೆ ಕರೆಕ್ಟ್ ಅನ್ಸುತ್ತೆ. ಅವ್ರು ಹೇಳೋದು ಇಷ್ಟು ರೋಡು ಅಂತ. ಹೌದು.
ಇದು ಇಲ್ಲಿದೆಯಲ್ಲ ಕೆರೆ ಹೋಯ್ತಾ ಇದ್ದು ನೀರು ಇದು ಅಲ್ಲಿ ನಾವು ಕ್ಲಿಯರ್ ಮಾಡಿದ್ರೆ ಇಲ್ಲಿ ಅರ್ಕೆ ಹೋಗೋದು ನೆಕ್ಸ್ಟ್ ಇಲ್ಲಿ ಮಾಡ್ಬಿಟ್ರು ಇದೆ ಮತ್ತಾನೆ ಆಮೇಲೆ ಕೊಟ್ರೆ ನನಗೆ ಮೇಲ್ ಕೊಡಬಾರ್ದು ಕೆಳಗೆ ಕೊಡಬಾರ್ದು ನಮ್ಗೆ ಕೆಳಗೆ ಇರ್ಬೇಕು ಅದೆಲ್ಲ ಹೇಳ್ಬಾರ್ದು. ಎಷ್ಟು ಮನೆ ಇದೀರಾ ಒಟ್ಟು? ಆಯ್ತು, ನಾನು ಬೇರೆ ಕಡೆ ಅಕಮಂಡೇಶನ್ ಕೊಟ್ಟು ಇದನ್ನ ಕ್ಲಿಯರ್ ಮಾಡ್ಲಾ? ಆಯ್ತು. ಆಯ್ತಮ್ಮ, ಇದು ನಾನು ಬೇಗ ಬೇರೆ ಕಡೆ ಮನೆ ಕೊಟ್ಟು ನಿಮ್ಗೆ ಹೇಳ್ತೀನಿ. ಇದೊಂದು ಸರ್ವೆ ಮಾಡ್ತೀನಿ, ಎಲ್ಲ ಆಗಿದೆ ಸರ್, ಎಲ್ಲ ಆಗಿದೆ, ಎಲ್ಲ ಡೀಟೇಲ್ಸ್ ತಗೊಂಡಿದ್ದೀವಿ. ಆಯ್ತಮ್ಮ, ನಾನು ಒಂದು 3 ತಿಂಗಳ ಒಳಗಡೆ ನಿಮ್ಗೆ ಸಾಲ್ವ್ ಮಾಡ್ತೀನಿ. ಆಮೇಲೆ ನೀವು ತಿರ್ಗಾ ನಿಮ್ಗೆ ಮೇಲ್ ಕೊಟ್ರು, 3ನೇ ಫ್ಲೋರ್ ಕೊಟ್ರು, 1ನೇ ಫ್ಲೋರ್ ಕೊಟ್ರು, 2ನೇ ಫ್ಲೋರ್ ಕೊಟ್ರು ಅಂತ ಅನ್ಬಾರ್ದು.